ಕಾಡಿನ ಬೆಂಕಿ ಡಾಕ್ಟರ್ ಅಶೋಕ್ ಪೈ ಅವರು, ತುಂಬ ಗೊತ್ತಿರೋ ಹಾಗೆ ಅಶೋಕ್ ಪೈ ಸೈಕ್ಯಾಟ್ರಿಸ್ಟ್ ಶಿವಮೊಗ್ಗದವರು, ಅವರು ಮಾಡಬೇಕಂತ ಅದನ್ನು ಯೋಚನೆ ಮಾಡಿದರು. ಸೊ ಅದು ಮಾಡಬೇಕಾದ್ರೆ ನಾನು ನಿಮಗೆ ಚಂದ್ರ ನಾಗತಿಹಳ್ಳಿಯವ್ರಿಗೆ ಹೇಳಿದೆ, ನೀವು ಇದಕ್ಕೆ ಡೈಲಾಗ್ ಬರೀರಿ ಅಂತ ಹೇಳಿದೆ, ಆಯಿತು ಅಂತ. ಸೊ ಹಾಗೆ ಅಲ್ಲಿ ಕೂತ್ಕೊಂಡು ನಾವು ನಮ್ಮ ಒಂದು ಇಲ್ಲಿ ಒಂದು ರೂಮ್ ತೊಗೊಂಡಿದ್ವಿ, ಅಲ್ಲೇ ಕೂತ್ಕೊಂಡು ಅವರು ಡೈಲಾಗ್ಸ್ ಬರೀತಾಯಿದ್ರು, ನಾವು ಕಥೆ ಎಲ್ಲ ಬರೀತಾ ಇದ್ದೆ, ಅಂದರೆ ಸ್ಕ್ರೀನ್ ಪ್ಲೇ. ಸೊ ನಮ್ಮ ಜೊತೆಗೆ ಕೆಲವು ಇನ್ನೂ ಜನ ಇದ್ದರು, ನಮ್ಮ ಎಮ್ ಎನ್ ವ್ಯಾಸರಾವ್ ಇದ್ದರು, ಅವರು ದಿನಾಲೂ ಬರ್ತಾಯಿದ್ರು, ನಮ್ಮ ಜೊತೆಗೆ ಕಟ್ಟೆ ರಾಮಚಂದ್ರ ಇದ್ದ. ಸೊ ಹೀಗೆ ಅನೇಕರು. ಆಮೇಲೆ ನಾನು ನಮ್ಮ ರಾಜನ್ ಕ್ಯಾಮ್ರಾಮನ್ ಅವ್ರಿಗೆ ಹೇಳಿದ್ದೆ, ನಾನು ಈ ಥರ ನಾನು ಫಿಲ್ಮ್ ಮಾಡ್ತಾಯಿದ್ದೇನೆ, ನೀವು ಬನ್ನಿ ಅಂತ ಹೇಳಿ. ಸೊ ರಾಜನ್ ಕೂಡ ಆವಾಗಿವಾಗ ಮಧ್ಯದಲ್ಲಿ ಬರ್ತಾಯಿದ್ರು. ಈ ಥರದಿಂದ ನಾವು ಅದ್ರ ಬಗ್ಗೆ ಯಾವ ರೀತಿ ಮಾಡೋದು ಹೇಗೆ, ಯಾಕಂದರೆ ಕೆಲವೊಂದು ಪ್ರಸಂಗಗಳು ಸ್ವಲ್ಪ ಭಾಳ ಕಷ್ಟದ್ದಿತ್ತು ನಮ್ಮ ಕಾಡಿನ ಬೆಂಕಿಯಲ್ಲಿ. ಅದನ್ನು ಸ್ವಲ್ಪ ಅಂದರೆ ಶೂಟ್ ಮಾಡೋದು, ಅದನ್ನು ಪ್ಲೇ ಮಾಡೋದು ಸ್ವಲ್ಪ ಒಂದು ಕ್ಲಿಷ್ಟವಾದಂಥ ಒಂದು ಸಮಯ. ಅದನ್ನು ಹೇಗೆ ಮಾಡೋದು ಅಂತ ಅದ್ರ ಬಗ್ಗೆನೂ ಸಾಕಷ್ಟು ಒಮ್ಮೆ ಚರ್ಚೆ ನಡೀತಾ ಇತ್ತು. ಸೊ ಇಂಟ್ರೆಸ್ಟಿಂಗ್ ಆಗಿರೋದು ಅವರು. ಆಮೇಲೆ ಈ ಥರ ನಾವು ಶುರು ಮಾಡಿದ ಮೇಲೆ ಕೆಲವೊಂದು ಸೀನ್ಸು ಆ ಥರ ನಂದೇನಾಗಿದೆ, ಒಮ್ಮೆ ನಾನು ಹೇಗೆ ಅಂದರೆ ಅಕಸ್ಮಾತಾಗಿ ಅವ್ರಿಗೆ ನಾನು ಮುಂಚೆನೇ ಹೇಳಿದ್ದೆ ಈ ಥರ ಮಾಡೋಣ ಅಂಥೇಳಿ, ಆ ಥರ ಆಗಲಿಕ್ಕಿಲ್ಲ ಅಂದರೆ ನಾನು ಹೇಳಿದ್ದೆ. ನಾನು ನಿಂತಿದ್ದಕ್ಕಿದ್ದಾಗೆ ಚೇಂಜ್ ಆಗಿಬಿಡೋದು, ಒಮ್ಮೆ ಅಲ್ಲಿ ಹೋದಾಗ ಬೇರೆ ಏನೋ ಒಂದು ಬೇರೆ ಒಂದು ಪ್ರಸಂಗ ಬರೋದು, ಬೇರೆ ಏನೋ ಒಂದು ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಕಥೆಗೆ ಸಂಬಂಧಪಟ್ಟಂಗೆ ಇರುವಂಥದ್ದು. ಸೊ ಈ ಥರದಿಂದ ಆವಾಗಿವಾಗ ಒಮ್ಮೆ ತಕ್ಷಣವೇ ಕೂತ್ಕೊಂಡು ಬರೀಬೇಕಾಗಿತ್ತು ಅವರು. ಸೊ ನಮ್ಮದು ಅವ್ರದ್ದು ಸುಮಾರು ಅಲ್ಲಿ ನಾವು ಒಂದು ತಿಂಗಳವರೆಗೆ ಇದ್ವಿ ಇಲ್ಲಿ ನಮ್ಮ ಜೋಗ್ ಫಾಲ್ಸಲ್ಲಿ. ಅಲ್ಲಿ ಇದ್ಕೊಂಡು ನಾವು ಅವರು ಈ ಪೂರ್ತಿ ಕಥೆ ಶೂಟಿಂಗ್ ಮುಗಿಯೋವರೆಗೆ ಅಲ್ಲಿಂದ ಬೇರೆ ಬೇರೆ ಕಡೆ ಆಮೇಲೆ ಹೋಗ್ತಾಯಿದ್ವಿ. ಅಲ್ಲಿಂದ ಬೇರೆ ಅಂಕೋಲಕ್ಕೆ ಹೋಗಿದ್ವಿ, ಕಾರವಾರಕ್ಕೆ ಹೋಗಿದ್ವಿ, ಅಲ್ಲೊಂದು ಸ್ವಲ್ಪ ಶೂಟಿಂಗ್ ಮಾಡಿದ್ವಿ. ಸೊ ಹೀಗೆ ನಮ್ಮದು ಅವ್ರದ್ದು ತುಂಬ ದಿನಗಳವರೆಗೆ ಕಾಡಿನ ಬೆಂಕಿ ಶೂಟಿಂಗ್ ಮಾಡಿ ಅದ್ರ ಬಗ್ಗೆ ಡೈಲಾಗ್ ಬರೆಯೋದು, ಅದ್ರ ಬಗ್ಗೆ ಚಿಂತನೆ ಮಾಡೋದು, ಬೇರೆ ಬೇರೆ ರೂಪ ಕೊಡೋದು, ಬೇರೆ ಈ ಥರದಿಂದ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಆನಂತರ ಹೀಗೆ ನಾನು ಕೇಳಿದಷ್ಟು ಪ್ರಥಮ ಉಷಾ ಕಿರಣಕ್ಕೆ ಬಂದರು, ನಿಮ್ಮ ಜೊತೆಗೆ ಬಂದು ಮತ್ತೆ ಸಿನಿಮಾ ಹೌದು ಹೇಗೆ ಅದು ಕಂಟಿನ್ಯೂ ಆಯಿತು? ಅನಂತ ಸ್ವತಂತ್ರರಾದರು, ತಾವು ಉಂಡು ಹೋದ ಕುಂಡು ಹೋದ ಮಾಡ್ತಾ ಹೋದರು. ಹೌದು, ಹೇಗೆ ಅದು ಆ್ಯಕ್ಚುಲಿ ಅವರು ಮಾಡಿದ್ದು ನನಗೆ ಗೊತ್ತಿರಲಿಲ್ಲ. ಅಂದರೆ ಅವರು ಶುರು ಮಾಡಿದ ಮೇಲೆ ಆಮೇಲೆ ಮಧ್ಯದಲ್ಲಿ ಎಲ್ಲೂ ಹೇಳಿದರು ನನಗೆ, ಅಂದರೆ ಅವರು ಆ ಥರ ಮಾಡ್ತಿದ್ದೇವೆ ಅಂತ ನನಗೆ ಅಂದರೆ ಅದು ಪ್ರಥಮ ಉಷಾ ಕಿರಣ ಆದಮೇಲೆ ಸ್ವಲ್ಪ ದಿವಸ ಆದಮೇಲೆ ಆಮೇಲೆ ನನಗೆ ಬಂದು ಹೇಳಿದರು ಈ ಥರ ನಾನು ಬೇರೆ ಮಾಡ್ತಾಯಿದ್ದೇನೆ ಅಂತ. ಉಷಾ ಕಿರಣದಲ್ಲಿ ಕೂಡ ನಾವು ಅವರು ಸಾಕಷ್ಟು ಕೆಲಸ ಮಾಡಿದ್ವಿ ಕೂತುಕೊಂಡು. ಅದರಲ್ಲಿ ಅವರು ಒಂದು ಸಣ್ಣ ನನ್ನ ಒಂದು ಸ್ನೇಹಿತರ ಒಂದು ರೋಲು ಮಾಡಿದ್ದಾರೆ ಸಿನಿಮಾದಲ್ಲಿ. ಅವರು ನಮ್ಮ ಆಫೀಸಲ್ಲಿ ನಾನು ಇಂಜಿನಿಯರ್ ಆಗಿ ರೋಲ್ ಮಾಡಿದ್ದೆ. ಸೊ ಅಲ್ಲಿ ಕೂಡ ಸಾಕಷ್ಟು ಇಬ್ಬರು ಸೇರಿಕೊಂಡು ಚಿತ್ರದ ಬಗ್ಗೆ ಬರೆಯೋದಾಗಲಿ, ಚಿತ್ರದ ಬಗ್ಗೆ ಯೋಚನೆ ಮಾಡೋದಾಗಲಿ, ಯಾವ ರೀತಿ ಅದನ್ನು ನಾವು ಮುಂದೆ ತರಬೇಕು ಅಂತ ಅನ್ನೋದು. ಸೊ ಸಾಕಷ್ಟು ದಿನ ಅವರು ನಮ್ಮ ಜೊತೆಗಿರ್ತಾಯಿದ್ರು. ಬಹುಶಃ ಅದೇ ಟೈಮಲ್ಲಿ ಅವರು ಇಲ್ಲಿ ಮನಸ್ಸಲ್ಲಿ ಬಂದಿರಬೇಕು ಈಗ ತಾವು ಮಾಡಬೇಕು ಅಂತ ಅನ್ನೋದು ಅಂತ ನನಗೀಗ ಅನ್ನಿಸ್ತಿದೆ. ಸೊ ಎರಡೂ ಚಿತ್ರಗಳಲ್ಲಿ ಸಾಧಾರಣವಾಗಿ ಅವರ ಡೈಲಾಗ್ಗಳು ಆಮೇಲೆ ಬಟ್ ಉಷಾ ಕಿರಣ ಏನಾಯ್ತು ಸಾಕಷ್ಟು ಬಹುಶಃ ನಂದೇ ಒಂದು ಕಥೆ ಅಂದರೆ ನಾ ಚಿಕ್ಕವರಿದ್ದಾಗ ಅಲ್ಲಿದು, ಯಾಕಂದರೆ ನನಗೆ ಅಶೋಕ್ ಪೈ ಅವರು ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಒಂದು ಕಥೆ ಹೇಳಿದರು ಉಷಾ ಕಿರಣದ ಬಗ್ಗೆ. ಭಾಳ ಉದ್ದವಾದಂಥದ್ದಲ್ಲ, ಸಂಕ್ಷಿಪ್ತವಾದಂಥದ್ದು. ಆ ಸಂಕ್ಷಿಪ್ತವಾದ ಕಥೆಗೆ ನಾವು ಪೂರಕವಾಗಿ ಬೇರೆ ಬೇರೆ ಇದನ್ನೆಲ್ಲ ಸೇರಿಸಿ ಅದಕ್ಕೆ ಬೇರೆ ಸಂಭಾವನೆಗಳನ್ನು ಸೇರಿಸ್ಕೊಂಡು ಯಾವ ರೀತಿ ಒಂದು ಚಿತ್ರ ಇದನ್ನು ಒಂದು ಸಾಮೂಹಿಕವಾಗಿ ಒಬ್ಬರ ಜೀವನದಲ್ಲಿ ಬಂದು ಹೋಗ್ಬೋದು ಅಂಥದ್ದು. ಸೊ ಅದನ್ನು ಬಹುಶಃ
ನನ್ನ ಕೆಲವೊಂದು ನಾನು ಚಿಕ್ಕವನಿದ್ದಾಗ ಹೇಗೆ ಸ್ಕೂಲ್ ಬಿಟ್ಟು ಓಡಾಡ್ತಾ ಇದ್ದೆ, ನನ್ನ ಅಜ್ಜಿ ಜೊತೆಗೆ ಅಲ್ಲಿ ಆ ರೀತಿಯಿಂದ ನಮ್ಮದು ಒಂದು ವಹಿವಾಟ ಇತ್ತು, ಈ ರೀತಿದ್ದು ತೊಗೊಂಡು ಹೋಗಿದ್ದೇವೆ ಅದರಲ್ಲಿ. ಅದು ಇವತ್ತಿಗೂ ಕೂಡ ಒಂದು ಪಾಪ್ಯುಲರ್ ಆಗಿ ಉಷಾ ಕಿರಣ ಒಂದು ತುಂಬ ಪಾಪ್ಯುಲರ್ ಆಗಿ ಉಳಿದಂತಹ ಒಂದು ಚಿತ್ರ ಅನ್ನಿಸ್ತದೆ ಕನ್ನಡದಲ್ಲಿ. ಯಾಕಂದರೆ ಇವತ್ತು ಭಾಳ ಜನ ಅದ್ರ ಬಗ್ಗೆ ನೋಡಿದ್ದನ್ನು ಹೇಳ್ತಾರೆ. ಹೌದು, ಮತ್ತೆ ನನಗೆ ತುಂಬ ವರ್ಷದಿಂದ ಅವರು ಪರಿಚಯ ಆಗಿತ್ತು. ಅಂದರೆ ನಾನು ಆಗಂತಕ ಒಂದು ಫಿಲ್ಮ್ ಮಾಡಿದ್ದೆ ಆ ಹೊತ್ತಿನಲ್ಲಿ, ಆ ಆಗಂತಕ ಫಿಲ್ಮು ಅದ್ರ ಬಗ್ಗೆ ಒಂದು ದೊಡ್ಡಬಳ್ಳಾಪುರದಲ್ಲಿ ಯಾವುದೋ ಒಂದು ಇನ್ವಿಟೇಷನ್ ಬಂದಿತ್ತು, ಒಂದು ಕಾಲೇಜಿನವರು ಕರೆದಿದ್ದರು. ಅಲ್ಲಿ ಅದ್ರ ಬಗ್ಗೆ ಯಾವುದೋ ಒಂದು ನನಗಷ್ಟು ಅಂದರೆ ಯಾವ ಕಾಲೇಜು ಅದು ನನಗಷ್ಟು ಇದು ಇಲ್ಲ, ಬಟ್ ಅಲ್ಲಿ ಅವರು ಭೇಟಿಯಾಯಿತು. ನನಗೆ ಭೇಟಿಯಾದಾಗ ನಾನು ಅವರು ವಾಪಸ್ಸು ಬಂದ್ವಿ ಬೆಂಗಳೂರಿಗೆ, ಮಾತಾಡ್ತಾ ಬಂದ್ವಿ. ಅದಾದಮೇಲೆ ಅವರು ನಾನು ನಿಮ್ಮ ಜೊತೆಗೆ ಹಾಗೆ ಬರ್ತೇನೆ ನಿಮ್ಮ ಮನೆಗೆ ಅಂತ ಬಂದರು ನಮ್ಮ ಮನೆಗೆ. ಅದಾದಮೇಲೆ ನಾವು ಆಗಂತಕ ಡಾಕ್ಟರ್ ಅಶೋಕ್ ಪೈ ಅವರು ತೋರಿಸಿದ್ವಿ, ಅವರು ಇಷ್ಟಪಟ್ಟರು. ಅದಾದಮೇಲೆ ಅವರು ತನ್ನ ತಲೆಯಲ್ಲಿ ಒಂದು ಚಿತ್ರ ಇದೆ ಮಾಡುವಂಥದ್ದು ಅಂತ ಹೇಳಿದರು, ಅದರ ಬಗ್ಗೆ ಶುರುವಾಯಿತು. ಹೀಗೆ ಆವಾಗಿಂದಲೇ ನಮಗೆ ಆಗಂತಕ ಟೈಮಿಂದ ನನಗೆ ನಾಗತಿಹಳ್ಳಿಯವರು ಪರಿಚಯ ಆಗಿತ್ತು. ಸೊ ಅದು ಮುಂದೆ ನಿಧಾನವಾಗಿ ಈ ಸಿನಿಮಾ ಇದರ ರೂಪಕ ಮೂಲಕ, ಸಿನಿಮಾ ಡೈಲಾಗ್ ಮೂಲಕ, ಆಮೇಲೆ ಚಿತ್ರಕಥೆ ಮೂಲಕ ಹೀಗೆ ಮುಂದು ಹೊರೆಯುತ್ತದೆ. ಅದಾದಮೇಲೆ ಅವರು ಮುಂದೆ ಹೋದ ಕೊಂಡು ಹೋದ ಮಾಡಿದರು. ಅದಾದಮೇಲೆ ಮತ್ತೆ ಬೇರೆ ಬೇರೆ ಶುರು ಮಾಡಿದರು ಅವರು, ಅವ್ರದ್ದು ತಮ್ಮದೇ ಆದಂಥದ್ದು. ಸೊ ಆವಾಗ ಇವಾಗ ಸ್ವಲ್ಪ ಭೇಟಿ ಕಡಿಮೆ ಆಗೋದು. ಮುಂಚೆ ಎಷ್ಟು ನಮ್ಮ ಮನೆಗೆ ಬರ್ತಾಯಿದ್ರು ಆವಾಗ ಅವ್ರಿಗೆ ಬರಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಬಹುಶಃ ಯಾಕಂದರೆ ಅವರೇ ತಮ್ಮ ಚಿಂತೆ, ತಮ್ಮ ಇದು, ಅವರ ಪ್ರಸಂಗಗಳು, ಅವರ ಪ್ರಾಜೆಕ್ಟ್ಸು, ಅದನ್ನೇ ಮಾಡೋದ್ರಲ್ಲಿ ಅವರು ತುಂಬ ಬ್ಯುಸಿ ಆಗ್ತಾಯಿದ್ರು. ಬಟ್ ಆವಾಗ ಇವಾಗ ಯಾವಾಗಾದರೂ ಸಿಗ್ತಾಯಿದ್ವಿ ನಾವು. ಮತ್ತು 2000 ಇದು ನನ್ನ ಪ್ರೀತಿಯ ಹುಡುಗಿ, ಅದರ ಒಂದು ಕಥಾ ಇದ್ರ ಬಗ್ಗೆ ಜಯನಗರಲ್ಲಿ ಒಬ್ಬರು ಮನೆಯಲ್ಲಿ ಕರೆದಿದ್ದರು. ಅವರು ಆರ್ಕಿಟೆಕ್ಟ್ ಇದ್ದಾರೆ, ಅವರ ಹೆಸರು ನನಗೆ ಅಷ್ಟು ಪರಿಚಯ ಇಲ್ಲ. ಎನಿವೆ, ಸೊ ಅಲ್ಲಿ ಹೋದಾಗ ಅದು ಒಂದು ಈ ಚಿತ್ರ ಮಾಡೋದು ಇದ್ರ ಬಗ್ಗೆ ಅವರು ಎಲ್ಲ ಫ್ರೆಂಡ್ಸ್ ಜೊತೆಗೆ ಡಿಸ್ಕಸ್ ಮಾಡ್ತಾಯಿದ್ರು. ಅಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಆಯಿತು. ಅದಾದಮೇಲೆ ಅವರು ಹೇಳಿದರು ಈ ಥರ ನಮ್ಮದು ಅಮೇರಿಕಾದಲ್ಲಿ ಶೂಟ್ ಮಾಡ್ತಾಯಿದ್ದಾನೆ, ಒಂದು ರೋಲ್ ಇದೆ ನೀವು ಬರಬೇಕು ಅಂತ. ಸೊ ಹೋದೆ ನಾನು. ಸೊ ಅಲ್ಲಿ ಸುಮಾರು ಒಂದು 10-15 ಶೂಟಿಂಗ್ ಆಯ್ತದ. ಅದಾದ ಮುಗಿಸಿ ನಾನು ಆಮೇಲೆ ವಾಪಸ್ ಬಂದೆ. ಅವರು ಅದನ್ನು ಬೇರೆ ಶೂಟಿಂಗ್ ಮಿಕ್ಕಿದ್ದೆಲ್ಲ ಮಾಡಿಕೊಂಡು ಅವರು ವಾಪಸ್ ಬಂದರು. ಸೊ ಆ ಫಿಲ್ಮು ತುಂಬ ಚೆನ್ನಾಗಿ ಓಡ್ತದೆ, ನನ್ನ ಪ್ರೀತಿ ಹುಡುಗಿ ಕೂಡ. ಅದು ಅದಕ್ಕೂ ನನಗೆ ಈ ಒಂದು ಸದರ್ನ್ ಇದು ಇದೆ ಮಡ್ರಾಸಲ್ಲಿ, ಅದರದ್ದು ಒಂದು ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ಅಂತ ನನಗೆ ಒಂದು ಅವಾರ್ಡು ಸಿಕ್ತು ಅದರಿಂದ ನನಗೆ. ಸೊ ಈ ಥರದಿಂದ ನಾವು ಮತ್ತು ಇದು ಪರಿಸರದ ಬಗ್ಗೆ ಪಶ್ಚಿಮ ಘಟ್ಟದಲ್ಲಿ ಓಡಾಡಿದ್ದೇವೆ, ಸಿನಿಮಾ ಮಾಡಿದ್ದೇವೆ, ಆಮೇಲೆ ಈ ಥರ ಅವ್ರ ಸಿನಿಮಾದಲ್ಲಿ ನಾನು ಮಾಡಿದ್ದೇನೆ, ಮತ್ತು ನಮ್ಮ ಜೊತೆಗೆ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಸೊ ಹೀಗೆ ಇಬ್ಬರು ಒಂದು ಸುಮಾರು ಒಂದು 20 ಆಲ್ಮೋಸ್ಟ್ 20 ಆಗಿತ್ತು, ಮೋರ್ ದೆನ್ 20 ಆಗಬೇಕು. ಸೊ ಆವಾಗಿಂದ ನಾವು ಈಗ ಅವರು ತಮ್ಮದೇ ಪ್ರೊಜೆಕ್ಟ್ಸು, ತಮ್ಮ ಸಿನಿಮಾಗಳು ಅದೆಲ್ಲ ಮಾಡ್ತಾ ಇದ್ದಾಗ ಅವರಿಗೆ ನನ್ನ ಜೊತೆಗೆ ಅಥವಾ ಇಲ್ಲಿ ಬಂದು ಮಾತಾಡೋದು ಅಷ್ಟು ಟೈಮು ಸಿಗಲ್ಲ. ಈಗ ಮುಂಚಿನ ಥರ ಟೈಮ್ ಸಿಗಲ್ಲ. ಸೊ ಹೀಗೆ ಅವರು ಕೆಲಸ ಮಾಡ್ತಿರ್ತಾರೆ, ಅವರು ಒಳ್ಳೆಯ ಫಿಲ್ಮ್ ಎಲ್ಲ ಮಾಡಿದ್ದಾರೆ. ಆವಾಗಿವಾಗ ಫೋನ್ ಮಾಡ್ತಿರ್ತಾರೆ, ಭೇಟಿ ಆಗ್ತಿರ್ತೇವೆ ಯಾವಾಗಲೂ ಒಮ್ಮೆಮ್ಮೆ. ಸೊ ಈ ರೀತಿಯ ನಮ್ಮ ಚಟುವಟಿಕೆಗಳು, ನಮ್ಮ ಅವರು ಒಂದು ಸಂಬಂಧ, ನಮ್ಮ ಸ್ನೇಹ ಈಗ ಮುಂದುವರೆದಿದೆ. ಪರಿಸರದ ಬಗ್ಗೆ ಒಂದಷ್ಟು ಕೆಲಸ ಮಾಡಿದ್ದೀನಿ ಒಟ್ಟಿಗೆ ಅಂತ ಹೇಳಿದ್ರೆ ಯಾವ ರೀತಿ ತೊಡಕೊಂಡಿದ್ದೀರಿ, ಯಾರ ಜೊತೆಗೆ ನಾಗತಿ ಹೇಳಿ ತಮ್ಮದೇ ತೊಡಕೊಂಡಿದ್ರ ಪರಿಸರದ ಕೆಲಸಗಳಲ್ಲಿ ಅಥವಾ ಅದರ ಹೋರಾಟಗಳ ವಿಚಾರ? ಅವರು ಅಂದರೆ ಒಂದು ಈ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಈ ಪರಿಸರಕ್ಕೆ ನಮ್ಮ ಡಾಕ್ಟರ್ ಶಿವರಾಮ್ ಕಾರಂತರು ಅವ್ರನ್ನ ನಾನು ನಿಲ್ಲಿಸಿದ್ವಿ ಒಂದು ಪಾರ್ಲಿಮೆಂಟ್ಗೋಸ್ಕರ ಗ್ರೀನ್ ಕ್ಯಾಂಡಿಡೇಟ್ ಆಗಿ.
ಸೊ ನಾನು ಮೋಸ್ಟ್ಲಿ ನಮ್ಮ ನಾಗೇಶ್ ಹೆಗಡೆಯವರು, ನಾಗೇಶ್ ಹೆಗಡೆ ಮತ್ತು ಮುಂಚೆಯಿಂದ ನನ್ನ ಜೊತೆಗೆ ನಾಗೇಶ್ ಹೆಗಡೆಯವರು ಭಾಳ ವರ್ಷದಿಂದ ಇದ್ದರು. ನಾಗೇಶ್ ಹೆಗಡೆನೇ ನನಗೆ ಬಹುಶಃ ನಾನು ಹೇಳಬೇಕು ಅಂತಂದರೆ ಪರಿಸರದಲ್ಲಿ ಕಾಲಿಡುವುದಕ್ಕೆ ಅವರು ಕಾರಣ. ಯಾಕಂದರೆ ಅವರೇ ನಮಗೆ, ನಾನು ಅಪರಿಚಿತ ಫಿಲ್ಮು ಇದು ತುಂಬ ಪಾಪ್ಯುಲರ್ ಆದಾಗ, ಆವಾಗ ಕೈಗಾ ಅಂತ ನಮ್ಮ ಕಾರವಾರ ಹತ್ತ ಒಂದು ಅಣುಸ್ಥಾವರ ಮಾಡಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಡಿಸೈಡ್ ಮಾಡಿದರು. ಅಲ್ಲಿ ಅದನ್ನು ವಿರೋಧ ಮಾಡಬೇಕು ಅಂತ ನನಗೆ ಆವಾಗ ಪರಿಸರದ ಬಗ್ಗೆ ಅಷ್ಟೊಂದು ಹೆಚ್ಚು ಜ್ಞಾನ ಇರಲಿಲ್ಲ. ಸೊ ಅದರ ಅದನ್ನು ಹೇಳಿದ ಮೇಲೆ ಆಯಿತು ಅಂತ ಹೇಳಿ, ಸೊ ಪರಿಸರ ಅದನ್ನು ವಿರೋಧ ಮಾಡೋದಕ್ಕೂ ಆವಾಗ ನಾಗದಿ ಹಳ್ಳಿನೂ ಬಂದಿದ್ರೆ ಕಾಣಿಸ್ತದೆ. ಬಟ್ ಹೆಚ್ಚು ನಾನು ಮತ್ತು ಶಿವರಾಮ್ ಕಾರಂತರು ಅವರೇನು ಪರಿಸರ ಅಂದರೆ ತಮ್ಮ ಕ್ಯಾಂಡಿಡೇಟ್ ಆಗ್ತೇನೆ, ತಾನು ಪಾರ್ಲಿಮೆಂಟಿಗೆ ಹೋಗ್ತೇನೆ ಇದ್ರ ಬಗ್ಗೆ ಏನು ಮಾತಾಡಲಿಕ್ಕೆ ಬರಲಿಲ್ಲ. ಅವರು ಹೇಳಿದರು ನಾನೇನು ಬರಲ್ಲ, ನಾನು ಅಮೇರಿಕಕ್ಕೆ ಹೋಗ್ತಾಯಿದ್ದೇನೆ, ನನಗಲ್ಲಿ ತಿಂಗಳನೋ ಎರಡು ತಿಂಗಳು ನನಗೆ ಕೆಲಸ ಇದೆ. ಸೊ ನಾನು ಮುಂಚೆ ಈಗಾಗಲೇ ನಾನು ಟೈಮ್ ಕೊಟ್ಟಿದ್ದರಿಂದ ಅಲ್ಲಿ ಅದನ್ನು ನಾನು ತಪ್ಪಿಸ್ಲಿಕ್ಕಾಗಲ್ಲ ಅಂತ ಹೇಳಿದರು. ಸೊ ನಾವೇ ಅವ್ರಿಗೆ ಒಪ್ಪಿಸಿದ್ದೀನಿ ಆಗಿ ಅಂತ. ಯಾಕಂದರೆ ಅಕಸ್ಮಾತಾಗಿ ನಮಗೆ ಒಂದು ಪರಿಸರದಿಂದ ಕ್ಯಾಂಡಿಡೇಟ್ ಆದರೆ ಒಂದು ಇಡೀ ಒಂದು ದಕ್ಷಿಣ ಭಾರತದಲ್ಲಿ ಒಂದು ಪಾರ್ಲಿಮೆಂಟ್ ಗ್ರೀನ್ ಕ್ಯಾಂಡಿಡೇಟ್, ಅದು ಆವಾಗ ಅವರಿಗೆ ಅನೇಕ ಅವಾರ್ಡ್ಸ್ ಎಲ್ಲ ಬಂದಿತ್ತು, ಕಡಲ ತೀರದ ಭಾರ್ಗವ. ಸೊ ಈ ಒಂದು ಕಾರಂತರ ವಿಷಯದಲ್ಲಿ ನಾಗತಿಹಳ್ಳಿ ಮತ್ತು ನಾನು ಮತ್ತು ನಾಗೇಶ್ ಹೆಗಡೆ ಇವರು ಮೂರು ಜನ ತುಂಬ ಓಡಾಡಿದ್ವಿ ಇಡೀ ಒಂದು ಜಿಲ್ಲೆಯಲ್ಲಿ. ಬೆಳಗಾವಿ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾಯಿದ್ವಿ, ಕಿತ್ತೂರಿಗೆ ಹೋಗಿದ್ವಿ ಸಾಕಷ್ಟು ಸರ್ತೆ. ಆಮೇಲೆ ಅಲ್ಲಿ ತುಂಬ ಕೆಲಸ ಮಾಡಿದ್ವಿ ಅಂತ ಹೇಳ್ಬೋದು, ನಾವು ತುಂಬ ಕೆಲಸ ಮಾಡಿದ್ವಿ ಆ ಹೊತ್ತಿನಲ್ಲಿ. ಮತ್ತು ಇಡೀ ಜನ ನಮ್ಮ ಯು ಆರ್ ಅನಂತಮೂರ್ತಿ ಅವರು, ಅವರು ಇವರು ಸಾಕಷ್ಟು ಜನ ಬಂದಿದ್ದರು. ಡಾಕ್ಟರ್ ಅಶೋಕ್ ಪೈ ಅವರು ಮತ್ತು ವಿ ಎಮ್ ಇವರು ನಮ್ಮ ಹೆಗ್ಗೋಡು ಸುಬ್ಬಣ್ಣ ಹೆಗ್ಗೋಡು ಸುಬ್ಬಣ್ಣ ಅವರು ಬಂದಿದ್ದರು, ಸಾಕಷ್ಟು ಜನ ಬಂದಿದ್ದರು. ತೇಜಸ್ವಿನೂ ಬಂದಿದ್ದರು ಕಾಣಿಸ್ತಾರೆ ಅಥವಾ ಅಬ್ಬ ಇವರು ಹೆಚ್ಚು ಬಂದಿದ್ದರು ನನಗೆ ಗೊತ್ತು. ಯಾರು ಸುಬ್ಬಣ್ಣ ಬಂದಿದ್ದರು, ಯು ಆರ್ ಅನಂತಮೂರ್ತಿ ಬಂದಿದ್ದರು ಅವ್ರ ಜೊತೆಗೆಲ್ಲ. ಬಟ್ ನಮ್ಮದೇ ಅದು ತುಂಬ ಜನ ಇದ್ದಿದ್ದರಿಂದ ಸೊ ನಾವೆಲ್ಲ ಓಡಾಡ್ತಿದ್ವಿ. ಆವಾಗ ಇವರು ಪರಿಸರದ ಕಾರ್ಯಕ್ರಮಕ್ಕೆ ನಾಗತಿಹಳ್ಳಿನೂ ಕೂಡ ತುಂಬ ನಮ್ಮ ಜೊತೆಗಿರೋರು. ಅವರು ಕಥೆಗಳನ್ನು ಜನ ಇಷ್ಟಪಡ್ತಾರೆ. ಸೊ ಮತ್ತು ಒಳ್ಳೆ ಒಳ್ಳೆ ಫಿಲ್ಮು ಮಾಡಿದಾರಲ್ಲ ಅವರು. ಸೊ ಆದ್ದರಿಂದ ಈಗ ಹೇಗೆ ಅವ್ರ ಕಥೆ ಮುಂಚೆ ಮತ್ತೆ ಫಿಲ್ಮ್ ಮಾಡಬೇಕೋ ಇಲ್ಲೋ, ಅವ್ರು ಯಾವ ರೀತಿ ಆಸೆಗಳಿದ್ದಾವೆ ನನಗೆ ಗೊತ್ತಿಲ್ಲ. ಅಂದರೆ ಮತ್ತೆ ಪುನಃ ಮಾಡಬೇಕು ಅಂತಿದ್ದಾರಾ ಈಗ, ಅಥವಾ ಅದ್ರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ. ಯಾಕಂದರೆ ಈಗಾಗಲೇ ನನಗೆ ಸಿಕ್ಕಲಿಲ್ಲ ಅವರು. ಇಷ್ಟ ಕಾಮ್ಯ ಆದಮೇಲೆ ಒಂದು ಎರಡು ಸತಿ ಫೋನ್ ಮಾಡಿದ್ವಿ. ಮೊನ್ನೆ ಅವರು ಮಂಗಳೂರಿಗೆ ಹೋಗಿದ್ದರು, ಅದಾದಮೇಲೆ ಬಂದಮೇಲೆ ಭೇಟಿಯಾಗೋಣ ಅಂತ ಹೇಳಿದರು. ಅದೇ ಇದ್ರ ಬಗ್ಗೆನೋ ಏನು ಬೈಟ್ಕೊಳ್ಳೋದು ಒಂದು ಅಂತ ಹೇಳಿದರು ಅವರು ಇದು ಡಾಕ್ಯುಮೆಂಟ್ರಿ ಬಗ್ಗೆ. ಸೊ ಬಹುಶಃ ಅವರು ಮಾಡ್ಬೋದು ಮತ್ತೆ ಅಂತ ಅನ್ನಿಸ್ತದೆ. ಯಾಕಂತಂದರೆ ಅವರಲ್ಲಿ ಸಿನಿಮಾ ಮಾಡುವಂಥ ಒಂದು ಇದು ಬಂದಿದೆ ಅಲ್ಲ, ಆ ಒಂದು ಹುರುಪು ಇದೆ, ಒಂದು ಎಬಿಲಿಟಿ ಇದೆ. ಆದ್ದರಿಂದ ಅವರು ಸಿನಿಮಾ ಮಾಡೋದು ಖಂಡಿತವಾಗಿ ಮಾಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ. ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ. ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ಬೇಕು ಅಂತಂದರೆ ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ನಂಬರ್ 9008099686. ನಮ್ಮ ವೆಬ್ಸೈಟ್ www.kalamadhyam.com.